ಪಾರ್ಸಿ ಸಮುದಾಯದ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳ ಬಗ್ಗೆ ಕೇಳಿದ್ರೆ ನೀವು ನಿಜಕ್ಕೂ ಅಚ್ಚರಿ ಪಡ್ತೀರಿ. ಇಂಥದ್ದೊಂದು ಆಚರಣೆ ನಮ್ಮ ನಡುವೆ ನಡೀತಾ ಇದೆಯಾ ಅಂತ ಉದ್ಗಾರ ತೆಗಿತೀರಿ. ಇತ್ತೀಚೆಗೆ ಪಾರ್ಸಿ ಜನರ ಶವ ಸಂಸ್ಕಾರದ ಕುರಿತು ಚರ್ಚೆಗಳು ನಡೀತಾ ಇವೆ. ಪಾರ್ಸಿ ಸಮುದಾಯಕ್ಕೆ ಸೇರಿರುವ ರತನ್ ಟಾಟಾ ಅವರ ಅಂತ್ಯ ಸಂಸ್ಕಾರ ಕೂಡ ಪಾರ್ಸಿ ಸಮುದಾಯದಂತೆ ನಡೆಯಲಿದೆ ಎನ್ನಲಾಗಿತ್ತು. ಸಾವಿರಾರು ವರ್ಷಗಳ ಹಿಂದೆ ಪರ್ಷಿಯಾದಿಂದ ಭಾರತಕ್ಕೆ ಬಂದ ಈ ಪಾರ್ಸಿ ಸಮುದಾಯಕ್ಕೆ ಸೇರಿದ ವ್ಯಕ್ತಿಗಳ ಅಂತ್ಯ ಸಂಸ್ಕಾರ ಭಿನ್ನವಾಗಿರುತ್ತದೆ. ಪಾರ್ಸಿ ಸಮುದಾಯದಲ್ಲಿ ಮೃತದೇಹವನ್ನು ಸುಡೋದಿಲ್ಲ ಅಥವಾ ಹೂಳೋದಿಲ್ಲ. ಬದಲಾಗಿ ಮೃತ ವ್ಯಕ್ತಿಯ ದೇಹವನ್ನು ರಣಹದ್ದುಗಳಿಗೆ ಅರ್ಪಿಸಲಾಗುತ್ತದೆ. ಟವರ್ ಆಫ್ ಸೈಲೆನ್ಸ್ ಅಥವಾ ದಖ್ಮಾ ಎಂದು ಕರೆಯಲ್ಪಡುವ ಸಾಂಪ್ರದಾಯಿಕ ಸ್ಮಶಾನದಲ್ಲಿ ಮೃತದೇಹವನ್ನು ತೆರೆದ ಸ್ಥಳದಲ್ಲಿ ಇಡಲಾಗುತ್ತದೆ. ಅಲ್ಲಿ ರಣಹದ್ದುಗಳು ಈ ದೇಹವನ್ನು ತಿನ್ನುತ್ತವೆ. ಪಾರ್ಸಿಗಳಲ್ಲಿ ಈ ರೀತಿಯ ಅಂತ್ಯ ಸಂಸ್ಕಾರ ಸಂಪ್ರದಾಯಕ್ಕೆ ಸುಮಾರು 3,000 ವರ್ಷಗಳ ಇತಿಹಾಸವಿದೆ. ಹಿಂದೂ ಸಂಪ್ರದಾಯದಂತೆ ಪಾರ್ಸಿ ಸಮುದಾಯದ ನಂಬಿಕೆಯ ಪ್ರಕಾರವೂ ಭೂಮಿ ಮತ್ತು ಬೆಂಕಿ ಎರಡೂ ದೇವರು. ಆದರೆ ಇವರ ಸಂಪ್ರದಾಯದಲ್ಲಿ ಮೃತದೇಹವನ್ನು ಉಳುವುದರಿಂದ ಭೂಮಿ ಅಪವಿತ್ರವಾಗುತ್ತದೆ. ಅಗ್ನಿ ಸ್ಪರ್ಶ ಮಾಡಿದರೆ ಅಗ್ನಿ ಅಪವಿತ್ರವಾಗುತ್ತದೆ. ಹಾಗಾಗಿ ಪಾರ್ಥಿವ ಶರೀರವನ್ನು ದಖ್ಮ ಅಥವಾ ಬಾವಿ ಅಂತ ಕರೆಸಿಕೊಳ್ಳುವ ಎತ್ತರದ ಪಾರ್ಸಿ ಟವರ್ ಮೇಲೆ ಇಡುತ್ತಾರೆ. ಇದು ಬೆಟ್ಟ ಗುಡ್ಡವು ಆಗಿರಬಹುದು. ಆದರೆ ಹತ್ತಿರದಲ್ಲಿ ಜನರು ವಾಸವಿಲ್ಲದ ಪ್ರದೇಶವನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಇಲ್ಲಿ ಮೃತ ಶರೀರವನ್ನು ಇರಿಸಿ ಅದರ ಮೇಲೆ ನಿಂಬೆ ಹಣ್ಣುಗಳನ್ನು ಇಡಲಾಗುತ್ತದೆ. ನಂತರ ಈ ದೇಹವನ್ನು ರಣಹದ್ದುಗಳು ತಿನ್ನುತ್ತವೆ. ರಣಹದ್ದುಗಳು ತಿಂದು ಉಳಿದ ಮೂಳೆಗಳು ನಿಂಬೆ ಹಣ್ಣಿನಲ್ಲಿ ಸೇರಿ ಕೊಳೆತು ಹೋಗುತ್ತವೆ. ಆದರೆ ರತನ್ ಟಾಟಾ ಅವರ ಅಂತ್ಯ ಸಂಸ್ಕಾರ ಪಾರ್ಸಿ ಸಮುದಾಯದಂತೆ ನಡೆದಿಲ್ಲ. ಅವರ ಇಚ್ಛೆಯಂತೆ ವಿದ್ಯುತ್ ಚಿತಾಗಾರದಲ್ಲಿ ಅಗ್ನಿ ಸ್ಪರ್ಶ ಮಾಡಲಾಗಿದೆ. ಹಿಂದೂ ಸಂಪ್ರದಾಯಗಳ ಪ್ರಕಾರ ಅವರ ಅಂತಿಮ ವಿಧಿಗಳನ್ನು ನಡೆಸಲಾಗಿದೆ. ಇತ್ತೀಚೆಗೆ ನಿಧನರಾಗಿದ್ದ ಟಾಟಾ ಸನ್ಸ್ ಮಾಜಿ ಅಧ್ಯಕ್ಷ ಸೈರಸ್ ಮಿಸ್ತ್ರಿ ಅವರ ಅಂತ್ಯ ಸಂಸ್ಕಾರವೂ ಕೂಡ ಹಿಂದೂ ಸಂಪ್ರದಾಯದಂತೆ ನಡೆದಿತ್ತು. ಇತ್ತೀಚೆಗೆ ಪಾರ್ಸಿ ಸಮುದಾಯದ ಸಾಂಪ್ರದಾಯಿಕ ಅಂತ್ಯಕ್ರಿಯೆ ವಿಧಾನ ನಡೆಯುತ್ತಿಲ್ಲ. ಈ ರೀತಿಯ ಅಂತ್ಯಕ್ರಿಯೆಗೆ ಸರಿಯಾದ ಸ್ಥಳದ ಕೊರತೆ ಮತ್ತು ರಣಹದ್ದುಗಳಂತಹ ಪಕ್ಷಿಗಳ ಸಂಖ್ಯೆ ಕಡಿಮೆ ಇರುವುದು ಕೂಡ ಒಂದು ಕಾರಣವಾಗಿದೆ. ಅಲ್ಲದೆ ಕೊರೋನಾ ಕಾಲದಿಂದ ಈ ಆಚರಣೆಗೆ ನಿಷೇಧವನ್ನು ಹೇರಲಾಗಿದೆ. ಇತ್ತೀಚೆಗೆ ಜನ ಪಾರ್ಸಿ ಸಮುದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರಿಸುವುದು ತೀರಾ ಅಪರೂಪ. ಇರಾನ್ ಅಥವಾ ಪರ್ಷಿಯಾದಲ್ಲಿ ವಾಸ ಮಾಡ್ತಾ ಇದ್ದ ಈ ಪಾರ್ಸಿ ಸಮುದಾಯದ ಜನಸಂಖ್ಯೆ ತುಂಬಾ ಕಡಿಮೆ ಆಗಿದೆ. ಇತ್ತೀಚಿನ ಸಮೀಕ್ಷೆಯೊಂದರ ಪ್ರಕಾರ ಇಡೀ ವಿಶ್ವಾದ್ಯಂತ ಈ ಸಮುದಾಯದ ಜನರ ಸಂಖ್ಯೆ ಅಂದಾಜು 2 ಲಕ್ಷವಷ್ಟೇ ಎನ್ನಲಾಗಿದೆ. ಭಾರತದಲ್ಲಿ ವಾಸವಾಗಿರುವ ಬಹುತೇಕ ಪಾರ್ಸಿ ಸಮುದಾಯದ ಜನರು ಹಿಂದೂಗಳೇ ಆಗಿ ಹೋಗಿದ್ದಾರೆ. ಹಿಂದೂ ಆಚರಣೆಗಳನ್ನೇ ಅವರು ಅನುಸರಿಸ್ತಾ ಇದ್ದಾರೆ. ಜಗತ್ತು ಕಂಡ ಅತ್ಯಂತ ಯಶಸ್ವಿ ಉದ್ಯಮಿ ರತನ್ ಟಾಟಾ ಭೌತಿಕವಾಗಿ ಅಗಲಿದ್ದಾರೆ. ಇಡೀ ವಿಶ್ವವೇ ಅವರಿಗೆ ಭಾವಪೂರ್ಣ ಬೀಳ್ಕೊಡುಗೆ ಕೊಟ್ಟಿದೆ. ರತನ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಬೇಕೆನ್ನುವ ಕೂಗು ಕೂಡ ಜೋರಾಗಿದೆ. ಇದೆಲ್ಲದರ ನಡುವೆ ಅವರು ಕಟ್ಟಿ ಹೋಗಿದ್ದ ಸಾಮ್ರಾಜ್ಯ ಯಾರ ಪಾಲಾಗಲಿದೆ ಎನ್ನುವ ಚರ್ಚೆಯು ಕೂಡ ಶುರುವಾಗಿದೆ. ರತನ್ ಟಾಟಾ ಅವರು ತಮ್ಮ ಮರಣಕ್ಕೂ ಮುನ್ನ ತಮ್ಮ ಉತ್ತರಾಧಿಕಾರಿ ಯಾರೆಂದು ನೇಮಕ ಮಾಡಿಲ್ಲ ಎನ್ನಲಾಗಿದೆ. ಟಾಟಾ ಟ್ರಸ್ಟ್ನ ನೇತೃತ್ವವನ್ನು ವಹಿಸುವ ವ್ಯಕ್ತಿ ಆಯ್ಕೆಯ ಹೊಣೆಯನ್ನ ಟ್ರಸ್ಟಿಗಳ ಮಂಡಳಿಗೆ ವಹಿಸಿ ನಿರ್ಗಮಿಸಿದ್ದಾರೆ. ರತನ್ ಟಾಟಾ ಅವರ ಮಲ ಸಹೋದರ ಹಾಗೂ ಟ್ರೆಂಡ್ ಅಧ್ಯಕ್ಷ ನೋಯೆಲ್ ಟಾಟಾ ಅವರನ್ನೇ ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ನೋಯೆಲ್ ಟಾಟಾ ಅವರನ್ನೇ ಮುಂದಿನ ನಾಯಕರನ್ನಾಗಿ ಆಯ್ಕೆ ಮಾಡುವ ಸಾಧ್ಯತೆ ಅಧಿಕವಾಗಿದೆ. ಆದರೆ 13 ಟ್ರಸ್ಟಿಗಳ ಮಂಡಳಿಯ ಸಹಮತದೊಂದಿಗೆ ಅಂತಿಮ ನಿರ್ಧಾರ ಕೈಗೊಳ್ಳುತ್ತದೆ. ನೋಯೆಲ್ ಟಾಟಾ ರತನ್ ಟಾಟಾ ತಂದೆಯ 2ನೇ ಪತ್ನಿಯ ಪುತ್ರರಾಗಿದ್ದು ರತನ್ ಅವರಿಗೆ ಮಲ ಸಹೋದರ ಆಗಿದ್ದಾರೆ. ಟಾಟಾ ಪರಂಪರೆಯಲ್ಲಿ ನೋಯೆಲ್ ಟಾಟಾ ಪ್ರಮುಖ ವ್ಯಕ್ತಿಯಾಗಿದ್ದು ಭವಿಷ್ಯದಲ್ಲಿ ಇವರ ಮಕ್ಕಳಾದ ಮಾಯಾಮ್ ನೆವಿಲ್ಲೆ ಮತ್ತು ಲೆಹೆ ಟಾಟಾ ಕೂಡ ಟಾಟಾ ಆಸ್ತಿಗೆ ಉತ್ತರಾಧಿಕಾರಿಯಾಗಲಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.